समय के दुड्डिगिंत हेच्चिन मौल्य इदे एष्टु बेकादरू दुड्डन्न संपादिसबहुदु आदरे समयवन्न कंडुकोळ्ळलु साध्य इल्ल मूपिनल्ली नीवु एल्लि कुळ्तिद्दीरि एंबुदन्न नोडि नीवु यौवनदल्लि एल्लि निंतिद्दीरि एंबुदन्न हेळबहुदु ಕೈಯಲ್ಲಿ ಶಕ್ತಿ ಇದ್ದಾಗ ಚೆನ್ನಾಗಿ ದುಡಿದ್ರೆ ಜೀವನದ ಕೊನೆಯ ಘಳಿಗೆಯಲ್ಲಿ ಸುಖವಾಗಿರಬಹುದು. ಯಾರಿಗೆ ಸಹನೆ ಇರುವುದೋ ಅವರು ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಲ್ಲರು. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನಿಮ್ಮ ಸಹನೆಯ ಕೊರತೆಯೇ ಕಾರಣ. ಯಾವತ್ತೂ ಸಹನೆಯ ಕೊಡವನ್ನು ತುಂಬುತ್ತಲೇ ಇರಬೇಕು. ಈ ಜಗತ್ತಿನಲ್ಲಿ ಸೋಲಿಗಿಂತ ಭಯ ಆತಂಕಗಳು ಹೆಚ್ಚು ಕನಸುಗಳನ್ನು ಹೊಸಕಿ ಹಾಕ್ತಾ ಇವೆ. ನಾನು ಸೋಲ್ತೀನಿ ಎಂಬ ಭಯ ಎಂತಹ ಕನಸನ್ನಾದರೂ ಮೊಳಕೆಯಲ್ಲೇ ಚಿವುಟಿ ಹಾಕಿಬಿಡುತ್ತೆ. ನಮ್ಮೊಳಗಿನ ಭಯವನ್ನು ಗೆಲ್ಲುವುದು ಬಹಳ ಮುಖ್ಯ. ಏಕಕಾಲಕ್ಕೆ ಒಂದೇ ಕೆಲಸವನ್ನು ಕೈಗೆತ್ತಿಕೊಂಡು ಅದು ಮುಗಿದ ನಂತರವೇ ಇನ್ನೊಂದನ್ನು ಆರಂಭಿಸುವುದು ಒಳ್ಳೆಯದು. ಒಂದೇ ಸಲ ಹತ್ತಾರು ಕೆಲಸಗಳನ್ನು ಕೈಗೆತ್ತಿಕೊಂಡರೆ ಯಾವುದನ್ನು ಕೂಡ ಮುಗಿಸಲು ಆಗೋದಿಲ್ಲ. ಯಾವುದು ಮುಖ್ಯ ಎಂಬ ಆದ್ಯತೆಯನ್ನು ಮೊದಲು ನೀವು ನಿಗದಿಪಡಿಸಿಕೊಳ್ಳಬೇಕು. ಜೀವನದಲ್ಲಿ ಕಳೆದುಕೊಂಡ ಸಂಗತಿಗಳ ಬಗ್ಗೆ ಯಾವತ್ತೂ ತಲೆ ಕೆಡಿಸಿಕೊಳ್ಳಬಾರ್ದು ಅಥವಾ ಹೆಚ್ಚು ಚಿಂತಿಸಿ ಕೊರಡಬಾರ್ದು. ಎಷ್ಟೇ ಅಮೂಲ್ಯ ವಸ್ತುಗಳನ್ನು ಕಳೆದುಕೊಂಡರೂ ಅದನ್ನು ಮತ್ತೆ ಪಡೆಯಬಹುದು ಅಥವಾ ಮತ್ತೆ ಗಳಿಸಬಹುದು. ಆದರೆ ಕಳೆದುಕೊಂಡಿದ್ದಕ್ಕೆ ಚಿಂತಿಸುತ್ತಿದ್ದರೆ ಏನೂ ಸಿಗುವುದಿಲ್ಲ. ಅದರಿಂದ ಯಾವ ಫಲವೂ ಇಲ್ಲ. ಎಲ್ಲ ಸವಾಲುಗಳನ್ನು ಸಮಸ್ಯೆ ಎಂದು ಭಾವಿಸಬಾರ್ದು. ಆದರೆ ಪ್ರತಿ ಸಮಸ್ಯೆಯನ್ನು ಸವಾಲು ಎಂದು ಸ್ವೀಕರಿಸಬೇಕು. ಆಗ ಸವಾಲು ಮತ್ತು ಸಮಸ್ಯೆಯನ್ನು ನೋಡುವ ನಿಮ್ಮ ಮನೋಭಾವ ಬದಲಾಗುತ್ತೆ. ಎಂತಹ ಸವಾಲುಗಳೇ ಬರಲಿ ಅದನ್ನು ಪರಿಹರಿಸುವ ಮನೋಬಲ ಗಟ್ಟಿಯಾಗುತ್ತೆ. ಜೀವನದಲ್ಲಿ ನೀವು ನೋವು ಅನುಭವಿಸದಿದ್ದರೆ ಸಾಹಸಿಯಾಗಲು ಸಾಧ್ಯ ಇಲ್ಲ. ತಪ್ಪು ಮಾಡದೇ ಇದ್ದರೆ ಕಲಿಯಲು ಸಾಧ್ಯವಾಗುವುದಿಲ್ಲ. ಸೋಲನ್ನು ಅನುಭವಿಸದೇ ಇದ್ದರೆ ಯಶಸ್ಸನ್ನು ಕಾಣಲು ಸಾಧ್ಯ ಇಲ್ಲ. ನಿಮ್ಮ ಹಿನ್ನಡೆಗಳು ಕ್ಷಣಿಕ. ನಿಮ್ಮ ಪ್ರಯತ್ನ ಒಂದೇ ನಿಮ್ಮನ್ನು ಸಾಧಕರನ್ನಾಗಿ ಮಾಡಬಲ್ಲದು. ನಿಮಗೆ ಒತ್ತಡ, ಸಂಕಟ, ಹಾನಿ, ಅವಮಾನಗಳನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲದೇ ಇದ್ದರೆ ಯಶಸ್ಸನ್ನು ಸಹ ತೆಗೆದುಕೊಳ್ಳುವ ಶಕ್ತಿ ಇಲ್ಲ ಎಂದರ್ಥ. ಯಶಸ್ಸಿಗೆ ಕನವರಿಸುವವರು ಇವನ್ನೆಲ್ಲ ಎದುರಿಸಲು ಮೊದಲು ಸಿದ್ಧರಾಗಿರಬೇಕು. ನಡೆಯಲು ಕಲಿಯುವಾಗ ಜನ ಬೀಳೋಕ್ಕೆ ಬೀಳ್ತಾ ಇರಲಿಲ್ಲ. ನಡೆಯಲು ಕಲಿತ ಮೇಲೆ ಬೀಳಿಸೋಕೆ ಕಾಯ್ತಾ ಇರ್ತಾರೆ. ಮನುಷ್ಯ ತನ್ನ ಒಳ್ಳೆಯತನದಿಂದ ದೊಡ್ಡವನಾಗ್ತಾನೆ ಹೊರತು ಅವನ ಹುಟ್ಟಿನಿಂದ ಅಲ್ಲ. ನಮ್ಮ ಬಹಳ ದೊಡ್ಡ ಸಮಸ್ಯೆ ಏನು ಅಂದರೆ ಸಾಕಷ್ಟು ಸಮಯವಿದೆ ಬಿಡು ಎಂದು ಅಂದ್ಕೊಳ್ಳೋದು. ಸಮಯದಷ್ಟು ವೇಗವಾಗಿ ಯಾವುದೂ ಹೋಗುವುದಿಲ್ಲ. ಉಳಿದೆಲ್ಲವೂ ನಿಲ್ಲಬಹುದು ಆದರೆ ಸಮಯ ನಿಲ್ಲುವುದಿಲ್ಲ. ಆದ್ದರಿಂದ ಸಮಯದ ವಿಷಯದಲ್ಲಿ ಉಡಾಫೆಯನ್ನು ಮೊದಲು ಬಿಟ್ಬಿಡಿ. ನಿಮ್ಮ ಮನಸ್ಸಿಗೆ ಬಹಳ ಕಿರಿಕಿರಿ ಆಗ್ತಾ ಇದ್ದರೆ ನೀವು ಈ ಮೂರು ಕೆಲಸಗಳನ್ನು ಚಾಚು ತಪ್ಪದೆ ಮಾಡಿ. ಮೊದಲನೇದ್ದು ನಾಳೆಯ ಚಿಂತೆಯನ್ನು ಮೊದಲು ಬಿಡಬೇಕು. ನಿಮ್ಮ ಹೃದಯ ನೋವಿನಲ್ಲಿದ್ದಾಗ ನಾಲಿಗೆಯನ್ನು ನಂಬಬಾರದು. ಆಗ ನಾಲಿಗೆ ಮಾಡಿದ ಪ್ರಮಾದವನ್ನು ಹೃದಯದಿಂದಲೂ ಸುಧಾರಿಸಲು ಸಂತೈಸಲು ಆಗುವುದಿಲ್ಲ. ಹೃದಯ ನೊಂದಾಗ ನಾಲಿಗೆಗೆ ವಿರಾಮ ನೀಡಲೇಬೇಕು. ನಿಮ್ಮನ್ನು ಅದೆಷ್ಟೋ ಜನ ಇಷ್ಟಪಡ್ತಾರೆ. ನೀವು ಅವರ ಬಗ್ಗೆ ಯೋಚಿಸಿ, ಅವರಿಗೆ ನಿಮ್ಮ ಸ್ನೇಹವನ್ನು ಕೊಡಿ. ಅದು ಬಿಟ್ಟು ನಿಮ್ಮನ್ನು ಇಷ್ಟಪಡದ ಕೆಲವು ಜನರ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳಬೇಡಿ. ಅವರ ಬಗ್ಗೆ ಯೋಚಿಸಿ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳಬೇಡಿ. ಬದುಕಿನಲ್ಲಿ ನಾಳೆ ಚಿಂತೆಯನ್ನು ಯಾವತ್ತೂ ಮಾಡಬೇಡಿ. ಯಾಕಂದರೆ ಜೀವನ ಯಾವತ್ತೂ ವೇಗವಾಗಿ ಸಾಗ್ತಾ ಇರುತ್ತೆ. ನೀವು ನಾಳೆಯ ಚಿಂತೆಯನ್ನು ಬಿಟ್ಟು ವಾಸ್ತವದಲ್ಲಿ ಬದುಕುವುದನ್ನು ಕಲಿಯಿರಿ. ಈ ಜೀವನ ನಿಮ್ಮದು. ಇಲ್ಲಿ ಬದುಕಬೇಕಾಗಿರೋದು ನೀವು. ಇನ್ನೊಬ್ಬರ ಚಿಂತೆಯನ್ನು ಮಾಡ್ತಾ ನೀವು ಕೊರಗೋದಕ್ಕಿಂತ ನಿಮ್ಮ ಬಗ್ಗೆ ನೀವು ಚಿಂತೆ ಮಾಡಿ. ನಿಮ್ಮವರ ಬಗ್ಗೆ ನೀವು ಯೋಚನೆ ಮಾಡಿ. ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಲಿ. ಬದುಕಿನಲ್ಲಿ ನಾನು ಸಾಧಿಸಬಲ್ಲೆ, ಏನಾದರೂ ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸ ನಿಮ್ಮಲ್ಲಿದ್ದರೆ ನೀವು ಯಾರಿಗೂ ಹೆದರಬೇಕಾಗಿಲ್ಲ. ನಿಮ್ಮ ಮನಸ್ಸನ್ನು ಯಾರೇ ನೋಯಿಸಲಿ, ಅಂಥವರನ್ನು ದೇವರಿಗೆ ಬಿಟ್ಬಿಡಿ. ನಿಮ್ಮ ಪಾಡಿನ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡ್ತಾ ಇರಿ. ಇನ್ನು ಎರಡನೇದು, ಬೆಳಿಗ್ಗೆ ಎದ್ದ ತಕ್ಷಣವೇ 15-20 ನಿಮಿಷವರೆಗೆ ಧ್ಯಾನ ಮಾಡಿ. ಈ ಕೆಲಸ ಯಾಕೆ ಮಾಡಬೇಕು ಅಂದರೆ ಮನಸ್ಸಿನ ಎಲ್ಲ ಕಿರಿಕಿರಿಯನ್ನು ಧ್ಯಾನ ಮುಕ್ತಿಗೊಳಿಸುತ್ತೆ. ನಿಮ್ಮ ಮನಸ್ಸಿನಲ್ಲಿ ಏನೇ ಕಿರಿಕಿರಿ ಇದ್ದರೂ ನೀವು ಬೆಳಿಗ್ಗೆ ಎದ್ದ ತಕ್ಷಣವೇ ಕಣ್ಣು ಮುಚ್ಚಿ 15-20 ನಿಮಿಷದವರೆಗೆ ಮೊದಲು ಧ್ಯಾನ ಮಾಡೋದನ್ನು ಕಲಿತುಕೊಳ್ಳಿ. ನಿಮಗೆ ಮೊದಲನೇ ದಿನ ಸ್ವಲ್ಪ ತೊಂದರೆ ಆಗಬಹುದು, ಎರಡನೇ ದಿನ ಇನ್ನಷ್ಟು ಕಷ್ಟಕರವಾಗಬಹುದು, ಆದರೆ ಮೂರನೇ ದಿನ ಸ್ವಲ್ಪವಾದರೂ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಅದೇ ರೀತಿ ನೀವು ಸತತವಾಗಿ 15-20 ನಿಮಿಷವರೆಗೆ ಅಂದರೆ 21 ದಿನಗಳವರೆಗೆ ಧ್ಯಾನವನ್ನು ಮಾಡಿದ್ದೇ ಆದಲ್ಲಿ ಏಕಾಗ್ರತೆಯನ್ನು ಪಡ್ಕೋಬಹುದು. ನಿಮ್ಮ ಮನಸ್ಸು ಶಾಂತಗೊಳ್ಳುತ್ತೆ, ನಿಮ್ಮ ಮನಸ್ಸು ನಿಷ್ಕ್ರಿಯಗೊಳ್ಳುತ್ತೆ. ನಿಮಗೆ ಯಾರೇ ತೊಂದರೆ ಕೊಟ್ಟರೂ, ನಿಮ್ಮ ಮನಸ್ಸಿಗೆ ಯಾರೇ ಕಿರಿಕಿರಿಯನ್ನುಂಟು ಮಾಡಿದರೂ ಅದು ಕ್ಷಣಿಕವಾಗಿ ಮಾತ್ರ ಉಳಿದು ನಿಮ್ಮ ಮನಸ್ಸು ಸದಾಕಾಲ ಶಾಂತವಾಗಿ ನೆಲೆಸುತ್ತೆ. ಬದುಕಿನಲ್ಲಿಯೇ ನೀವು ಯಾರೊಬ್ಬರಿಗಾಗಲೂ ಕಾಯಬೇಡಿ. ನಿಮ್ಮ ಪಾಡಿಗೆ ನೀವು ಮುಂದೆ ಸಾಗ್ತಾ ಇರಿ. ಈ ಬದುಕು ನಿಮಗೆ ಪ್ರತಿದಿನ ಒಂದು ಪಾಠವನ್ನು ಕಲಿಸ್ತಾ ಹೋಗುತ್ತೆ. ಪ್ರತಿಯೊಬ್ಬರು ಬಂದು ನಿಮ್ಮ ಜೀವನದಲ್ಲಿ ಪಾಠ ಕಲಿಸಿ ಹೋಗ್ತಾರೆ.
ಅದರಿಂದ ನೀವು ವಿಚಲಿತರಾಗದೆ ನಿಮ್ಮ ಬದುಕನ್ನು ನೀವು ಹಾಳು ಮಾಡಿಕೊಳ್ಳದೆ ನಿಮ್ಮ ಬದುಕನ್ನು ಯಶಸ್ಸಿನತ್ತ ಕೊಂಡೊಯ್ಯುವುದು ನಿಮ್ಮ ಅತ್ಯಂತ ಪ್ರಮುಖವಾದ ಕರ್ತವ್ಯವಾಗಿದೆ. ಬದುಕಿನಲ್ಲಿ ಯಾರ್ಯಾರಿಗೂ ಆಗೋದಿಲ್ಲ, ಯಾರ್ಯಾರೂ ಶಾಶ್ವತ ಅಲ್ಲ. ಆದ್ದರಿಂದ ಯಾರೊಬ್ಬರಿಗಾಗಿಯೂ ನೀವು ಕಾಯಬೇಡಿ. ಅವ್ರು ನಮಗೆ ಮೋಸ ಮಾಡಿದರು, ಅವ್ರು ನಮ್ಮನ್ನು ಬಿಟ್ಟು ಹೋದರು ಅಂತ ನೀವು ನಿಮ್ಮ ಮನಸ್ಸನ್ನು ಪ್ರತಿನಿತ್ಯ ಕಿರಿಕಿರಿಯನ್ನುಂಟು ಮಾಡಿಕೊಂಡ್ರೆ ನಿಮ್ಮ ಬದುಕಿ ಹಾಳಾಗೋದು ವಿನಃ ಬೇರೆ ಯಾರ್ದು ಅಲ್ಲ. ನಿಮ್ಮನ್ನು ಅದೆಷ್ಟೋ ಜನ ಇಷ್ಟಪಡ್ತಾರೆ, ನೀವು ಅವ್ರ ಬಗ್ಗೆ ಯೋಚಿಸಿ, ಅವರಿಗೆ ನಿಮ್ಮ ಸ್ನೇಹವನ್ನು ಕೊಡಿ. ಅದು ಬಿಟ್ಟು ನಿಮ್ಮನ್ನು ಇಷ್ಟಪಡದ ಕೆಲವು ಜನರ ಬಗ್ಗೆ ನೀವು ಯಾವತ್ತೂ ಚಿಂತಿಸಿ ಕೊರಗಬೇಡಿ. ಕಷ್ಟಗಳನ್ನು ಭೇಟಿಯಾದಾಗಲೇ ನಿಮಗೆ ತಾಳ್ಮೆಗೆ ದಾರಿ ಸಿಗುತ್ತೆ, ಅವಮಾನವನ್ನು ಭೇಟಿಯಾದಾಗ ನಿರ್ಣಯಗಳಿಗೆ ದಾರಿ ಸಿಗುತ್ತೆ. ಅನ್ನದ ಬೆಲೆ ಗೊತ್ತಾಗೋದು ನಿಮಗೆ ಹಸಿವಾದಾಗ ಮಾತ್ರ. ಸೋಲನ್ನು ಭೇಟಿಯಾದಾಗಲೇ ನಿಮಗೆ ಗೆಲುವಿನ ದಾರಿ ಸಿಗುತ್ತೆ. ಈ ದೇಹ ಇರೋದು ಕ್ಷಣಿಕ, ನೀವು ಎಷ್ಟೇ ವ್ಯಾಯಾಮ ಮಾಡಿದರೂ ಎಷ್ಟೇ ವಾಕಿಂಗ್ ಮಾಡಿದರೂ ಉಳಿಯಲ್ಲ. ಪೌಷ್ಟಿಕಾಂಶ ಇರುವ ಈ ಶುದ್ಧ ರುಚಿ ಆಹಾರ ತಿಂದರೂ ಬದುಕಲ್ಲ, ಹೆಸರು ಕೀರ್ತಿಯಲ್ಲಿ ರಾರಾಜಿಸುತ್ತಿದ್ದರೂ ಬಿಡಲ್ಲ, ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿದ್ದರೂ ಕರುಣೆ ಇಲ್ಲ, ಹಣ ಸಿರಿವಂತಿಕೆ ಕಾವಲಾಗಿ ನಿಂತರೂ ಪ್ರಯೋಜನ ಇಲ್ಲ, ವಿನಯ ಸತ್ಕರ್ಮ ಸದ್ಗುಣಗಳಿಂದ ಕೂಡಿದ್ರೂ ಕಣಿಕರವಿಲ್ಲ, ಅಪಾರ ಬಂಧು ಬಳಗ ಸ್ನೇಹಿತರೇ ಹಾರೈಕೆ ಇದ್ದರೂ ಯಾವುದೇ ಕಾರಣಕ್ಕೂ ಸಮಯದ ವಿಧಿ ಬೆನ್ನತ್ತಿದಾಗ ಎಲ್ಲವೂ ವ್ಯರ್ಥ. ಪಡೆದಷ್ಟೇ ಆಯುಷ್ಯ, ನಡೆದಷ್ಟೇ ಬದುಕು. ಆದ್ದರಿಂದ ಈ ಪ್ರಪಂಚದಲ್ಲಿ ಯಾರಿಗೋಸ್ಕರನೂ ನೀವು ಕಾಯಬೇಡಿ. ಈ ಮೂರು ಕೆಲಸಗಳನ್ನು ನೀವು ಚಾಚು ತಪ್ಪದೆ ಮಾಡಿದ್ದೇ ಆದಲ್ಲಿ ನಿಮ್ಮ ಮನಸ್ಸಿನ ಕಿರಿಕಿರಿಯನ್ನು ನೀವು ನಿವಾರಣೆಗೊಳಿಸಬಹುದು. ಈ ಮೂರು ಕಾರಣಗಳನ್ನು ನೀವು ಚಾಚು ತಪ್ಪದೆ ಮಾಡಿ ನಿಮ್ಮ ಬದುಕು ಬದಲಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಕಹಿಯಾದ ಸತ್ಯವಾದ ಪ್ರಕೃತಿಯ ಮೂರು ನಿಯಮಗಳು ಅಂದರೆ, ಮೊದಲನೇದು, ಹೇಗೆ ಗದ್ದೆಯಲ್ಲಿ ಬೀಜ ಹಾಕಿಲ್ಲವೆಂದರೆ ಅಲ್ಲಿ ಹುಲ್ಲು ಕಡ್ಡಿ ಸಹ ಬೆಳೆಯುತ್ತದೆಯೋ, ಹಾಗೆ ಬುದ್ಧಿಯಲ್ಲಿ ಸಕಾರಾತ್ಮಕ ವಿಚಾರಗಳು ತುಂಬಿಲ್ಲವೆಂದರೆ ನಕಾರಾತ್ಮಕ ವಿಚಾರಗಳು ಆ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತೆ. ಪ್ರಕೃತಿಯ ಎರಡನೇ ನಿಯಮ, ಯಾರ ಬಳಿ ಏನಿರುತ್ತದೆಯೋ ಅದನ್ನೇ ಇತರರಿಗೆ ನೀಡ್ತಾರೆ. ಸುಖಿ ಸುಖವನ್ನು ಹಂಚ್ತಾನೆ, ದುಃಖಿ ದುಃಖವನ್ನು ಹಂಚ್ತಾನೆ, ಜ್ಞಾನಿ ಜ್ಞಾನವನ್ನು ಹಂಚ್ತಾನೆ, ಭ್ರಮಿತ ಭ್ರಮೆಯನ್ನು ಹಂಚ್ತಾನೆ, ಭಯಭೀತನಾದವನು ಭಯವನ್ನೇ ಹಂಚ್ತಾನೆ. ಪ್ರಕೃತಿಯ ಮೂರನೇ ನಿಯಮ ಹೇಗಿದೆ ಅಂದರೆ, ತಮಗೆ ಜೀವನದಿಂದ ಏನೆಲ್ಲ ಸಿಕ್ಕಿದೆಯೋ ಅದನ್ನು ಜೀರ್ಣಿಸಿಕೊಳ್ಳಲು ಕಲಿಯಿರಿ. ಯಾಕಂದರೆ ಭೋಜನ ಜೀರ್ಣವಾಗದೇ ಇದ್ದರೆ ರೋಗ ಹೆಚ್ಚುತ್ತೆ, ಪ್ರಶಂಸೆ ಜೀರ್ಣವಾಗದಿದ್ದರೆ ಅಹಂಕಾರ ಹೆಚ್ಚುತ್ತೆ, ನಿಂದನೆ ಜೀರ್ಣವಾಗದೇ ಇದ್ದರೆ ಶತ್ರುತ್ವ ಹೆಚ್ಚಾಗುತ್ತೆ, ದುಃಖ ಜೀರ್ಣವಾಗದೇ ಇದ್ದರೆ ನಿರಾಸೆ ಹೆಚ್ಚುತ್ತೆ. ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು ಅಂದರೆ ಬರೀ ಚಿನ್ನವನ್ನೇ ಮುಟ್ಟಬೇಕು, ಹಾಗೆಯೇ ಬಯಸಿದ್ದೆಲ್ಲ ಸಿಗಬೇಕು ಅಂದರೆ ಸಿಗೋದನ್ನೇ ಬಯಸಬೇಕು. ಕಣ್ಣೀರು ಸುರಿಸೋದು ಸುಲಭ, ಆದರೆ ಕಣ್ಣೀರು ತುಂಬಿದ ದಿನಗಳನ್ನು ಕಳೆಯೋದು ತುಂಬಾ ಕಷ್ಟ. ಪ್ರೀತಿನ ಎಲ್ಲರೂ ಮಾಡ್ತಾರೆ, ಆದರೆ ನಿಜವಾದ ಪ್ರೀತಿ ಸಿಗೋದು ಕಷ್ಟ. ನೋವಿನಲ್ಲೂ ನಗುವವರನ್ನು ನೋಡಬಹುದು, ಆದರೆ ನೋವಿನಲ್ಲೂ ನಗುವ ಮುಖದ ಹಿಂದಿರುವ ನೋವನ್ನು ಕಾಣೋದು ಕಷ್ಟ. ಈ ಜೀವನ ಅಂದರೆ ಹೀಗೆ, ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಮೇಲಿನ ನೋಟಕ್ಕೆ ನಗ್ತಾ ಇರಬೇಕು. ನೋವನ್ನು ನುಂಗಿ ನುಂಗಿ ನಗ್ತಾ ಸಾಗೋದೇ ಜೀವನ. ಸತ್ಯ ಹೇಳಿದಾಗ ಬೈಗುಳದ ಸುರಿಮಳೆ, ಸುಳ್ಳು ಹೇಳಿದಾಗ ಆತ್ಮವಂಚನೆ. ಬದುಕಿನಲ್ಲಿ ಯಾವಾಗಲೂ ನೆಮ್ಮದಿಯಿಂದ ಇರಬೇಕಾದ್ರೆ ಈ ಕೆಲಸಗಳನ್ನು ಚಾಚು ತಪ್ಪದೆ ಮಾಡಿ. ಮುಖದಲ್ಲೊಂದು ನಗು ಇರಲಿ, ಸಣ್ಣ ಪುಟ್ಟ ಕೆಲಸಗಳನ್ನು ಆನಂದಿಸಿ ಮಾಡಿ. ಇನ್ನೊಬ್ಬರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಡಿ. ನಿಮ್ಮನ್ನು ಕಡೆಗಣಿಸುವವರನ್ನು ಜಸ್ಟ್ ಕಡೆಗಣಿಸಿ. ವಾದ ಮಾಡುವವರ ಮುಂದೆ ಸುಮ್ಮನಿದ್ದು ಬಿಡಿ. ಇತರರೊಂದಿಗೆ ನಿಮ್ಮನ್ನು ಹೋಲಿಸಿಕೊಳ್ಳಬೇಡಿ. ಯಾರ ಮೇಲೂ ಅವಲಂಬನೆ ಆಗಬೇಡಿ. ಈ ಜಗತ್ತು ಹೇಗಿದೆ ಅಂದರೆ, ಊಟ ಎಲ್ರಿಗೂ ಬೇಕು ಆದರೆ ರೈತನಾಗಲು ಯಾರೂ ಒಪ್ಪೋದಿಲ್ಲ, ನೆರಳು ಎಲ್ರಿಗೂ ಬೇಕು ಆದರೆ ಮರ ನೆಡಲು ಯಾರೂ ಕೈ ಎತ್ತುವುದಿಲ್ಲ, ತಾಯಿ ಎಲ್ರಿಗೂ ಬೇಕು ಆದರೆ ಕೊನೆಗಾಲದಲ್ಲಿ ಯಾರೂ ನೋಡಿಕೊಳ್ಳೋದಿಲ್ಲ. ಸಂತೋಷಕ್ಕೆ ಸಮನಾದ ಸುಖವಿಲ್ಲ, ಶಾಂತಿಗೆ ಸಮನಾದ ತಪಸ್ಸಿಲ್ಲ, ಭಕ್ತಿಗೆ ಸಮನಾದ ಸಂಪತ್ತಿಲ್ಲ. ದೇವರಿಗೆ ಅರ್ಪಿಸದೆ ತಾನು ತಿನ್ನುವುದು ಆಹಾರ, ದೇವರಿಗೆ ಅರ್ಪಿಸಿ ತಿನ್ನುವುದು ಪ್ರಸಾದ. ನಿಮ್ಮ ದೇಹ ದೇವಾಲಯವಿದ್ದಂತೆ ಅದನ್ನು ನೀವು ಗೌರವದಿಂದ ಪಾಲಿಸಬೇಕು. ಪ್ರೀತಿ ತುಂಬಿದ ಹೃದಯಗಳೇ ಎಲ್ಲ ಜ್ಞಾನಗಳಿಗೂ ಬಾಗಿಲು. ಕುರುಡನೊಬ್ಬ ದೇವರ ಗುಡಿಯಲ್ಲಿ ಬಂದದನ್ನು ನೋಡಿ ಜನ ನಗ್ತಾರೆ ಹಾಗೂ ಅವನನ್ನು ಕೇಳ್ತಾರೆ, ದೇವರ ದರ್ಶನಕ್ಕೇನು ಬಂದಿದೆಯಾ, ಆದರೆ ದೇವರನ್ನು ನೋಡಬಲ್ಲೆಯಾ ನೀನು ಅಂತ ಕೇಳ್ತಾರೆ. ಆದರೆ ಅದಕ್ಕೆ ಕುರುಡ ಉತ್ತರಿಸಿದ ಬಗ್ಗೆ ನೋಡಿ, ನಾನು ದೇವರನ್ನು ನೋಡ್ತೀನೋ ಇಲ್ವೋ, ಆದರೆ ದೇವರು ನನ್ನನ್ನು ನೋಡ್ತಾನೆ, ಅದೇ ನನ್ನ ಭಾಗ್ಯ ಅಂತಾನೆ. ಆಹಾರಕ್ಕೆ ಭಕ್ತಿಯನ್ನು ಸೇರಿಸಿದರೆ ನೈವೇದ್ಯವಾಗತ್ತೆ, ನೀರಾಹಾರಕ್ಕೆ ಭಕ್ತಿಯನ್ನು ಸೇರಿಸಿದರೆ ಉಪವಾಸವಾಗತ್ತೆ, ನೀರಿಗೆ ಭಕ್ತಿಯನ್ನು ಸೇರಿಸಿದರೆ ತೀರ್ಥವಾಗತ್ತೆ, ಮಾತಿಗೆ ಭಕ್ತಿಯನ್ನು ಸೇರಿಸಿದರೆ ಸ್ತೋತ್ರವಾಗತ್ತೆ, ಕೇಳುವುದಕ್ಕೆ ಭಕ್ತಿಯನ್ನು ಸೇರಿಸಿದರೆ ಮಂತ್ರವಾಗತ್ತೆ, ಆಲೋಚನೆಗೆ ಭಕ್ತಿಯನ್ನು ಸೇರಿಸಿದರೆ ಧ್ಯಾನವಾಗತ್ತೆ, ಕೆಲಸಗಳಿಗೆ ಭಕ್ತಿಯನ್ನು ಸೇರಿಸಿದರೆ ಪೂಜೆಯಾಗತ್ತೆ, ಪ್ರೀತಿಗೆ ಭಕ್ತಿಯನ್ನು ಸೇರಿಸಿದರೆ ಆರಾಧನೆಯಾಗತ್ತೆ, ಸ್ನೇಹಕ್ಕೆ ಭಕ್ತಿಯನ್ನು ಸೇರಿಸಿದರೆ ಸತ್ಸಂಗವಾಗತ್ತೆ.
ಕೊನೆಗೊಂದು ಮಾತು, ಸಮಯ, ಅಧಿಕಾರ, ಹಣ ಮತ್ತು ಶರೀರ ನಮಗೆ ಜೀವನದ ಎಲ್ಲ ಸಮಯಗಳಲ್ಲೂ ಸಹಕರಿಸುವುದಿಲ್ಲ. ಆದರೆ ಒಳ್ಳೆಯ ನಡತೆ, ಒಳ್ಳೆಯ ತಿಳುವಳಿಕೆ, ಒಳ್ಳೆಯ ಮನಸ್ಸುಗಳು ನಮಗೆ ಯಾವಾಗಲೂ ಸಹಕರಿಸುತ್ತೆ. ಹಣ್ಣು ತುಂಬಿದ ಮರಗಳು ಬಾಗತ್ತೆ, ಬೋಳು ಮರ ನೆಟ್ಟಗೆ ನಿಂತಿರುತ್ತೆ, ನೀರು ತುಂಬಿದ ಕಾರ್ ಮೋಡಗಳು ನೆಲಕ್ಕೆ ಬರುತ್ತವೆ, ಬಿಳಿ ಮೋಡಗಳು ಹಾರಿ ಹೋಗುತ್ತೆ, ಹಾಲು ತುಂಬಿದ ಹಸು ಸಾಧುವಾಗಿರುತ್ತೆ, ಹಾಲಿಲ್ಲದ ದನ ಪುಂಡತನ ಮಾಡುತ್ತೆ, ಸಿಹಿ ನೀರು ತುಂಬಿದ ಕೊಳ ಮೌನವಾಗಿರುತ್ತೆ, ಉಪ್ಪು ನೀರಿನ ಸಮುದ್ರ ಘರ್ಚಿಸುತ್ತೆ. ಅಜ್ಞಾನಿ ಹರಟೆ ಹೊಡಿತಾನೆ, ಜ್ಞಾನಿ ಮೌನವಾಗಿರ್ತಾನೆ. ಭಗವಾನ್ ಗೌತಮ ಬುದ್ಧರ ಇನ್ನಷ್ಟು ಒಳ್ಳೊಳ್ಳೆಯ ನುಡಿಮದ್ದುಗಳೊಂದಿಗೆ ಹಾಗೂ ಬದುಕನ್ನೇ ಬದಲಿಸುವಂತಹ ಅತ್ಯದ್ಭುತ ಕಥೆಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ತಪ್ಪದೇ ಸಿಗ್ತೀನಿ. ಒಂದು ವೇಳೆ ನೀವು ಸಕ್ಸಸ್ ಲೈಫ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.